ಯುವ ಲೈವ್ನ ಟ್ರಜರ್ ಎಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೃಶಾಂಕ ಭಟ್ ಸ್ನೇಹಿತರೆ ನಮ್ಮಲ್ಲಿ ಸುಮಾರು ಜನಕ್ಕೆ ಒಂಥರ ಬೇಜಾರಿರುತ್ತೆ ಅಯ್ಯೋ ನನಗೆ ಏನೋ ಇಲ್ಲ ನನ್ನ ಜೀವನದಲ್ಲಿ ಅಥವಾ ನನಗೆ ದುಡ್ಡು ಸಾಕಾಗ್ತಿಲ್ಲ ಅಥವಾ ನನಗೆ ಯಾರೂ ಸ್ನೇಹಿತರಿಲ್ಲ ನನ್ನನ್ನು ದ್ವೇಷ ಮಾಡೋರಿದ್ದಾರೆ ಅಥವಾ ಯಾರನ್ನೂ ದ್ವೇಷ ಮಾಡ್ತಿರ್ತೀವಿ ಅಥವಾ ಇನ್ಯಾಸ್ನೇ ಕಾಂಪಿಟೇಷನ್ ಒಟ್ಟಿನಲ್ಲಿ ನೆಮ್ಮದಿ ಇಲ್ಲ ರಾತ್ರಿ ಮಲಗಿದ್ರೆ ನಿದ್ರೆ ಬರೋಲ್ಲ ಇಂಥ ಪರಿಸ್ಥಿತಿಲಿ ಬಹಳಷ್ಟು ಜನ ಇದ್ದಾರೆ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಬೇಕಲ್ಲ ಅಂತ ಹುಡುಕ್ತಾ ಇರ್ತಾರೆ ಆದರೆ ಹುಡುಕ್ತಾ ಹುಡುಕ್ತಾಯಿರ್ತಾರೆ ಇವತ್ತು ನಾನೊಂದು ಪುಸ್ತಕವನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಅದನ್ನು ಓದ್ಬಿಟ್ರೆ ಜೀವನದಲ್ಲಿ ಓದಿ ಅದನ್ನು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಎಲ್ರಿಗೂ ಒಳ್ಳೆ ನೆಮ್ಮದಿ ಸುಖ ಶಾಂತಿ ಸಿಗತ್ತೆ ಆ ಪುಸ್ತಕವೇ ಆಧ್ಯಾತ್ಮಿಕ ಜೀವನದಲ್ಲಿ ಮನೋವಿಶ್ಲೇಷಣೆಯ ಮಹತ್ವ ಇದನ್ನು ಸ್ವಾಮಿ ನಿತ್ಯಸ್ಥಾನ ಅಂದರು ಬರೆದಿದ್ದಾರೆ ಅವರು ಇವಾಗ ಬೆಂಗಳೂರು ರಾಮಕೃಷ್ಣಾಶ್ರಮದ ಬಸವನಗುಡಿಯ ಭಾಗದ ರಾಮಕೃಷ್ಣಾಶ್ರಮದ ಅಧ್ಯಕ್ಷರು ಕೂಡ ಇವರು ಪ್ರಾರಂಭದಲ್ಲಿ ಏನು ಬರೀತಾರೆ ಅಂದರೆ ಈ ಪುಸ್ತಕ ಯಾರಿಗೆ ಅಂತ ಬರೀತಾರೆ ಫಸ್ಟಿಗೆ ಪ್ರಾರಂಭದ ಪುಟದಲ್ಲಿ ಈ ಪುಸ್ತಕ ಯಾರಿಗೆ ಅಂತಂದರೆ ನೋಡಿ ಈ ಪ್ರಪಂಚದಲ್ಲಿ ಭೂಮಿ ಮೇಲೆ ವೈಜ್ಞಾನಿಕ ಅನ್ವೇಷಣೆಗಳಿಂದ ಮಹತ್ತರವಾದ ಬದಲಾವಣೆಗಳಾಗಿದೆ ಮಾಹಿತಿ ತಂತ್ರಜ್ಞಾನದಲ್ಲಾದ ಬೆಳವಣಿಗೆಯಿಂದಾಗಿ ಕ್ರಾಂತಿಕಾರಿ ಬದಲಾವಣೆಗಳಾಗಿದೆ ಇವೆಲ್ಲದಿಂದಾಗಿ ನಮ್ಮ ಭೌತಿಕ ಸಂಪತ್ತು ಅಥವಾ ಭೌತಿಕ ಐಷಾರಾಮಿ ಜೀವನ ಹೆಚ್ಚಾಗಿದೆ ಇದೆಲ್ಲ ಯಾರಿಗಾಗಿದೆ ಇದರ ಫಲಾನುಭವಿ ಯಾರು ಅಂದರೆ ಕಾಡಲ್ಲಿರೋ ನಾಗ್ರಹವಲ್ಲ ನೀರಲ್ಲಿರೋ ಮೀನಲ್ಲ ಆಕಾಶದಲ್ಲಿರೋ ಹಕ್ಕಿ ಅಲ್ಲ ಇದೆಲ್ಲರ ಫಲಾನುಭವಿ ಯಾರು ಅಂದರೆ ಮನುಷ್ಯ ಈ ಮನುಷ್ಯನ ಬಗ್ಗೆ ನಾವು ತಿಳ್ಕೊಬೇಕೋ ಬೇಡವೋ ಹಾಗಾದರೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ ಮನುಷ್ಯ ಇಷ್ಟು ಮನುಷ್ಯನಿಗೋಸ್ಕರನೇ ಇಷ್ಟೆಲ್ಲ ಇದೆ ಅಂತ ನಾವು ಭ್ರಮಿಸ್ಕೊಂಡು ಎಲ್ಲ ಮಾಡ್ತಾ ಇದ್ದೀವಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದೀವಿ ಹಾಗಾದ್ರೆ ಮನುಷ್ಯನ ಬಗ್ಗೆ ನಾವು ತಿಳ್ಕೊಳ್ಳೋದು ಬೇಡವಾ ಅನ್ನೋ ಪ್ರಶ್ನೆಯೊಂದಿಗೆ ಈ ಪುಸ್ತಕವನ್ನು ಶುರು ಮಾಡ್ತಾರೆ ಇದರ ಹೆಸರು ಆಧ್ಯಾತ್ಮಿಕ ಜೀವನದಲ್ಲಿ ಮನೋವಿಶ್ಲೇಷಣೆ ಮಹತ್ವ ಅಂತಿದ್ರು ಕೂಡ ಆಧ್ಯಾತ್ಮಿಕ ನಾನು ಧ್ಯಾನ ತಪಸ್ಸು ಯೋಗ ಮಾಡೋರಿಗೆ ಮಾತ್ರ ಅಂತಲ್ಲ ಪ್ರತಿಯೊಬ್ರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸುಖ ಸಿಗತ್ತೆ ಅಂತ ಪುಸ್ತಕ ಇದು ಒಳಗಡೆ ಪುಟಗಳಲ್ಲಿ ಏನೇನಿದೆ ನೋಡೋಣ ಪ್ರಾರಂಭದಲ್ಲಿ ಅವ್ರು ಹೇಳ್ತಾರೆ ಮನುಷ್ಯ ಅಂದ್ರೆ ಯಾರು ದೇಹವನ್ನು ಹೊಂದಿರುವ ಮನಸ್ಸೇ ಮನುಷ್ಯ ಅಂತ ಮನಸ್ಸು ಅನ್ನೋದು ದೇಹವನ್ನ ಹೊಂದಿದೆ ದೇಹ ಮನಸ್ಸನ್ನ ಹೊಂದಿಲ್ಲ ಇದು ಪ್ರಾರಂಭದಲ್ಲಿ ಮೂಲಭೂತವಾಗಿ ನಮಗೆ ಅರ್ಥ ಆಗಬೇಕಾಗಿರೋದು ಅಂತ ಅವ್ರು ಹೇಳ್ತಾರೆ ಮುಂದೆ ಒಂದು ಯೋಗ ವಾಸಿಷ್ಠದ ಶ್ಲೋಕವನ್ನು ತಗೊಂಡು ಹೇಳ್ತಾರೆ ಎಲ್ಲ ಸುಖ ದುಃಖ ವಿಷಯಗಳಲ್ಲಿಯೂ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿಯೂ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿಯೂ ಮನಸ್ಸೇ ಕರ್ತೃ ಮನಸ್ಸೇ ಭೋಕ್ತೃ ಮಾನವನೆಂದರೆ ಮನಸ್ಸೆಂದೇ ತಿಳಿ ನಾವೇನೆಲ್ಲ ಮಾಡ್ತೀವಿ ಏನೆಲ್ಲ ಆಗ್ತೀವಿ ಏನೆಲ್ಲ ಹೇಳ್ತೀವಿ ಏನೆಲ್ಲ ಕೇಳ್ತೀವಿ ಕೇಳೋದು ಅಂದರೆ ನಮಗೆ ಇಚ್ಛೆ ಇದ್ದಿದ್ದೇನೆ ನಾವು ಕೇಳೋದು ಅದೆಲ್ಲದಕ್ಕೂ ಕೂಡ ಮನಸ್ಸೇ ಕಾರಣ ಮನಸ್ಸಲ್ಲದೆ ಇನ್ಯಾವುದೂ ಅಲ್ಲ ನಾವು ಯಾವ ಜೊತೆ ಜಗಳ ಆಡಿದ್ರು ಯಾವ ಜೊತೆ ಕೋಪ ಮಾಡಿಕೊಂಡ್ರು ಯಾರನ್ನೋ ಬೈದ್ರೂ ಯಾರಿಗೋ ಹೊಡೆದ್ರೂ ಯಾರೋ ಕೊಂದ್ರೂ ಇನ್ಯಾರ ಮೇಲೂ ಆರೋಪ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ನಮ್ಮ ಮನಸ್ಸೇ ಕಾರಣ ಅದೇ ಗ್ರಂಥದಲ್ಲಿ ಮುಂದೆ ಹೇಳ್ತಾರೆ ಹೇ ರಾಮ ಮನಸ್ಸೇ ಎಲ್ಲವು ಅದನ್ನು ಆಂತರಿಕವಾಗಿ ಸರಿಪಡಿಸಿದರೆ ಇಡೀ ಜಗತ್ತೇ ಸರಿ ಹೋಗುತ್ತದೆ ನಾ ಜಗತ್ತು ಸರಿ ಮಾಡಿಬಿಡಬೇಕು ದೇಶ ಸರಿ ಮಾಡಬೇಕು ಎಲ್ಲ ನಾವು ಮಾತಾಡ್ತೀವಲ್ಲ ಸರಿ ಮಾಡೋದು ಹೆಂಗೆ ನಮ್ಮ ಮನಸ್ಸನ್ನ ನಾವು ಸರಿ ಮಾಡ್ಕೊಬೇಕು ಅವಾಗ ಆಗತ್ತೆ ಅಂತ ಹೇಳ್ತಾರೆ ಅವರದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ನೀವು ತುಂಬ ಗದ್ದಲದ ಜಾಗದಲ್ಲಿ ಮಲಗಿದ್ದೀರಾ ಅಂತ ಇಟ್ಕೊಳ್ಳಿ ನಿಮ್ಗೆ ಅನಿಸ್ತಿರುತ್ತೆ ಏನು ಗದ್ದಲಪ್ಪ ಇದು ನಿದ್ರೆನೇ ಬರ್ತಿಲ್ಲ ನಿದ್ರೆನೇ ಬರ್ತಿಲ್ಲ ನಿದ್ರೆನೇ ಬರ್ತಿಲ್ಲ ಅಂತ ನಿದ್ರೆನೇ ಬರಲ್ಲ ಇನ್ನೊಬ್ಬ ಅದೇ ಗದ್ದಲದ ಜಾಗದಲ್ಲಿ ಮಲಗಿರ್ತಾನೆ ನಿದ್ರೆ ಬರುತ್ತೆ ಹೇಗೆ ಅಂತಂದರೆ ಅವನಿಗೆ ನಿದ್ರೆ ಮಾಡ ಅವನ ಮನಸ್ಸಿಗೆ ನಿದ್ರೆ ಮಾಡೋದಷ್ಟೇ ಮುಖ್ಯವಾಗಿರುತ್ತೆ ಹಾಗಾಗಿ ಅವನು ನಿದ್ರೆ ಬಂದುಬಿಡುತ್ತೆ ಆದರೆ ಇನ್ನೊಬ್ಬನ ಮನಸ್ಸಿಗೆ ನಿದ್ರೆ ಬಾರದವನ ಮನಸ್ಸಿಗೆ ಅಯ್ಯೋ ಇದು ಈ ಗಲಾಟೆ ಇದ್ದರೆ ನಂಗೆ ನಿದ್ರೆ ಬರಲ್ಲ ಅನ್ನೋದು ಅವನ ಮನಸ್ಸಲ್ಲಿರುತ್ತೆ ಹಾಗಾಗಿ ಅವನು ನಿದ್ರೆ ಬರೋಲ್ಲ ಅಂತ ಮನಸ್ಸು ಹೇಗಿರುತ್ತೋ ನಾವು ಹಾಗಾಗ್ತೀವಿ ಅಂತ ಅವ್ರು ಹೇಳ್ತಾರೆ ಹೊರಗಿನ ವಿಷಯಗಳೊಡನೆ ಹೊರಗಡಿನ ಹೊರಗಿನ ಸಂಗತಿಗಳೊಡನೆ ನಾವು ನಮ್ಮನ್ನು ಜೋಡಿಸ್ಕೊಬಾರ್ದು ಅಂತ ಇಲ್ಲಿ ಬರುತ್ತೆ ಏನು ಹಾಗಂದರೆ ತಾದ ಇರಬಾರ್ದು ಹೊರಗಿನ ಬಾಹ್ಯ ವಿಷಯಗಳೊಳಗೆ ಒಳಗೆ ಅಂತ ಏನು ಹಾಗಂದರೆ ನಾನು ಏನು ಬರೆದಿದ್ರು ಅದನ್ನೇ ಓದ್ತೀನಿ ನೋಡಿ ಅದು ನಾನು ಅದನ್ನು ಓದಿದ್ರೇ ಚೆಂದ ಕೆಲವು ವಸ್ತುಗಳು ವ್ಯಕ್ತಿಗಳು ಅಧಿಕಾರ ಸ್ಥಾನಮಾನಗಳು ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಬಿಡುತ್ತವೆ ಅಥವಾ ಅವೇ ನಮ್ಮ ವ್ಯಕ್ತಿತ್ವದ ಕೇಂದ್ರಬಿಂದುವಾಗುತ್ತವೆ ಉದಾಹರಣೆಗೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೇ ಇರಬೇಕು ಸಾಯೋತನಕ ಅಂತ ಕೆಲವು ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ ನಾನು ಎಮ್ ಎಲ್ ಎ ಆಗೇ ಇರಬೇಕು ನಾನು ಮುಖ್ಯಮಂತ್ರಿ ಆಗೇ ಇರಬೇಕು ನಾನು ಎಂ ಪಿ ಆಗೇ ಇರಬೇಕು ಅಥವಾ ನಾನು ಇನ್ನೂ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ದು ಹೆಡ್ ಆಗೇ ಇರಬೇಕು ಅಂತ ಬಂದ್ಬಿಡುತ್ತೆ ನಾನು ಯಾರು ಅಂತಂದರೆ ಈ ಸಂಸ್ಥೆಯ ನಾಯಕ ಈ ನಾನು ಈ ಕ್ಷೇತ್ರದ ಎಮ್ ಎಲ್ ಎ ಈ ಕ್ಷೇತ್ರದ ಎಮ್ ಪಿ ಅಂತ ಬಂದ್ಬಿಟ್ಟಿರುತ್ತೆ ನನಗೆ ಅದರ ಹೊರತಾಗಿ ನನ್ನ ವ್ಯಕ್ತಿತ್ವ ಇದೆ ಅಂತ ಅವ್ರ ತಲೆಯಲ್ಲಿ ಇರೋದೇ ಇಲ್ಲ ಹಾಗೆ ಹಾಗಾಗಿ ಎಷ್ಟೋ ಜನ ಚುನಾವಣೆ ಸೋದ ತಕ್ಷಣ ಖಿನ್ನನೆ ಖಿನ್ನತೆಗೆ ಒಳಗಾಗ್ತಾರೆ ಯಾಕೆಂದರೆ ನಾನು ಯಾರು ಅಂದರೆ ನಾನು ಎಮ್ ಎಲ್ ಎ ಅಂತಲೇ ಅನ್ಕೊಂಬಿಟ್ಟಿರ್ತಾರೆ ನಾನು ಯಾರು ಅಂದರೆ ನಾನು ಸಿ ಎಮ್ ಎ ನಾನು ಯಾರು ಅಂದರೆ ನಾನು ಮಂತ್ರಿನೇ ಹಾಗಾಗಿ ಅವರಿಗೆ ಚುನಾವಣೆಯಲ್ಲಿ ಸೋತಾಗ ಖಿನ್ನತೆ ಯಾಕೆ ಅಂತಂದರೆ ಅವ್ರಿಗೆ ನಂದೊಂದು ನನಗೆ ನಂದಾದ ಒಂದು ವ್ಯಕ್ತಿತ್ವ ಇದೆ ಅಂತ ಅವ್ರ ತಲೆಯಲ್ಲಿ ಇರೋದಿಲ್ಲ ಸರಿ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಇರೋರು ಸೆಕ್ರೆಟರಿ ಸ್ಥಾನದಲ್ಲಿ ಇರೋರನ್ನ ತೆಗೆದಾಗ ಅವ್ರು ಯಾಕೆ ಖಿನ್ನತೆ ಹೋಗ್ತಾರೆ ಅಂದರೆ ಅವರಿಗೆ ನಾನು ಈ ಸಂಸ್ಥೆಯ ಅಧ್ಯಕ್ಷ ಅನ್ನೋದೇ ಅವ್ರ ಐಡೆಂಟಿಟಿ ಆಗಿರುತ್ತೆ ವೈಯಕ್ತಿಕವಾಗಿ ಅವ್ರಿಗೆ ಯಾವುದೋ ಐಡೆಂಟಿಟಿ ಇದೆ ಅಂತ ಅವ್ರಿಗೆ ಕಲ್ಪನೆ ಕೂಡ ಇರೋದಿಲ್ಲ ಮುಂದುವರ್ದು ಹೇಳ್ತಾರೆ ಅವುಗಳನ್ನು ಕಳೆದುಕೊಂಡರೆ ನಾವು ನಮ್ಮನ್ನೇ ಕಳೆದುಕೊಂಡಂತೆ ಅನುಭವವಾಗುತ್ತದೆ ಎಷ್ಟು ಚೆನ್ನಾಗಿದೆ ನೋಡಿ ಈಗ ನಾನು ಒಂದು ಪತ್ರಿಕೆ ಸಂಪಾದಕ ನಾಳೆ ನನ್ನನ್ನು ಈ ಸ್ಥಾನದಿಂದ ತೆಗೆದರೆ ಈ ಸಂಸ್ಥೆಯವರು ನನ್ನ ಐಡೆಂಟಿಟಿ ಯಾವುದು ನಾನು ಅನ್ನೋದೇ ನನ್ನ ಐಡೆಂಟಿಟಿ ಆಗದೆ ಈ ಪತ್ರಿಕೆಯ ಸಂಪಾದಕ ಅನ್ನೋದೇ ನನ್ನ ಐಡೆಂಟಿಟಿ ಆಗಿಬಿಟ್ರೆ ನಾನು ಖಿನ್ನತೆಗೆ ಹೋಗ್ತೇನೆ ಡಿಪ್ರೆಷನ್ಗೆ ಹೋಗ್ತೇನೆ ಅಯ್ಯೋ ನನ್ನ ಕೆಲಸ ತೆಗೆದ್ರು ಅಂತ ನಾನು ನಾನಾಗೇ ಇದ್ದರೆ ಇದೊಂದು ಕೆಲಸ ಅಂತ ಅಷ್ಟೇ ಮಾಡ್ಕೊಂಡಿದ್ದರೆ ನನ್ನ ಐಡೆಂಟಿಟಿ ನಾನೇ ಆಗಿದ್ದರೆ ನನ್ನ ಖಿನ್ನತೆಗೆ ಹೋಗಲ್ಲ ಎಷ್ಟು ಚೆನ್ನಾಗಿ ಬರ್ದಿದೆ ನೋಡಿ ನಮ್ಮ ವ್ಯಕ್ತಿತ್ವದಿಂದ ದೂರವಾಗಿ ನಮಗೆ ನಾವೇ ಪರಕೀಯರಾಗಿರುತ್ತೇವೆ ಈ ಸ್ಥಾನ ಮಾನ ವಸ್ತುಗಳು ಇದ್ರ ಇದು ಇಂಥವುಗಳಿಂದಾಗಿ ನಾವು ನಮ್ಮನ್ನು ನಮಗೆ ನಾವೇ ಪರಕೀಯರಾಗ್ಬಿಟ್ಟಿರ್ತೀವಿ ನಮಗೆ ನಾವು ಯಾರು ಅಂತ ನಮಗೆ ಗೊತ್ತಿರಲ್ಲ ಅಂಥ ಸ್ಥಿತಿ ಹೋಗಿರ್ತೀವಿ ನಾವು ಸೃಷ್ಟಿಸಿದ ಸಂಪತ್ತಿಗೆ ನಾವೇ ದಾಸರಾಗ್ಬಿಡ್ತೀವಿ ನಾವು ಕಟ್ಟಿಸಿದ ಮನೆ ನಮಗೆ ಬಂದೀ ಆಗುತ್ತೆ ನಾವೇ ಬರೆದ ಪುಸ್ತಕ ನಮ್ಮ ಆತ್ಮವಾಗಿ ಬಿಡುತ್ತೆ ಕೆಲವರು ಹಂಗೆ ಅವ್ರ ಪುಸ್ತಕದಲ್ಲಿ ಒಂದು ವಿಷಯದ ಬಗ್ಗೆ ಅವರೊಂದು ಪುಸ್ತಕ ಬರೆದಿರ್ತಾರೆ ನಾನು ಇದೆ ಅನ್ನೋದನ್ನು ಸಾಬೀತುಪಡಿಸುವ ಹಂಬಲ ಅವ್ರಿಗೆ ಇರುತ್ತೆ ಅಲ್ಲಿರುವ ಆದರ್ಶ ನಾನು ಅಂತ ಅದರಲ್ಲಿ ಅವ್ರು ಆ್ಯಕ್ಚುಲಿ ಅವ್ರು ಇರೋದಿಲ್ಲ ಆ ಥರ ಇಂಥವೆಲ್ಲ ಬಂದ್ಬಿಡತ್ತೆ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಕಾಣುವ ಮತ್ತು ಕಾಣದ ವಸ್ತುಗಳೊಡನೆ ಅವ್ರದಕ್ಕೆ ಯೋ ಯೋಗ ಸೂತ್ರ ಭಾಷ್ಯದಲ್ಲಿ ವ್ಯಾಸರ ಹೇಳಿದಿನ ಉದರಿಸ್ತಾರೆ ಕಾಣುವ ಮತ್ತು ಕಾಣದ ವಸ್ತುಗಳೊಡನೆ ತಾದಾತ್ಮ್ಯವನ್ನು ಹೊಂದಿ ಅವುಗಳನ್ನು ಪಡೆದಾಗ ತನ್ನನ್ನೇ ಪಡೆದಂಥ ವ್ಯಕ್ತಿಯು ಸಂತೋಷಿಸುತ್ತಾನೆ ನಮಗೆ ಯಾವುದೋ ಕಾಣ್ತಾ ಇರುತ್ತೆ ಅದು ಬೇಕು 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 ಅಂತ ಅಥವಾ ಇನ್ಯಾವುದೋ ಕಾಣದೇ ಇರೋದು ಪ್ರಶಂಸೆ ಇತ್ಯಾದಿಗಳು ಅದು ಸಿಕ್ಕಾಗ ವ್ಯಕ್ತಿಗೆ ನಾನೇ ಸಿಕ್ಬಿಟ್ನೇನೋ ನನಗೆ ನಾನು ಸಿಕ್ಕಿದೆ ಅಂತ ಭ್ರಮಿಸ್ತಾನೆ ಯಾರಿಗೂ ಐಫೋನ್ ಸಿಕ್ಕಿದಾಗ ಲೇಟೆಸ್ಟ್ ಮಾಡೆಲ್ಲು ಅವ್ನಿಗೆ ಏನ್ ಖುಷಿ ಆಗುತ್ತೆ ಜೀವನದಲ್ಲಿ ನಂಗೆ ಇನ್ನೇನು ಬೇಡ ನನಗೆಲ್ಲ ಸಿಕ್ತು ಅಂತ ಆ ಕ್ಷಣಕ್ಕೆ ಭ್ರಮಿಸ್ತಾನೆ ಆಮೇಲೆ ಅವನು ದುಃಖಿಸ್ತಾನೆ ಯಾಕೆಂದ ಅದನ್ನು ಕಳ್ಕೊಂತಾನಲ್ವ ಅವ್ನು ಹೇಳ್ತಾರೆ ಅದನ್ನು ಪಡೆದಾಗ ಸಂತೋಷ ಪಡ್ತಾನೆ ತನ್ನನ್ನು ತಾನೇ ಪಡೆದೆ ಅಂತ ಆಮೇಲೆ ಕಳ್ಕೊಂಡಾಗ ದುಃಖ ಪಡ್ತಾನೆ ಇದು ಅವಿವೇಕಿಗಳ ಸ್ವಭಾವ ಅಂತ ಹೇಳ್ತಾರೆ ವ್ಯಾಸರು ಇಂತಹ ಸಂಗತಿಗಳು ನಾವು ಯಾವ ಯಾವ ತರ ಸಂಘವನ್ನ ಮಾಡಬೇಕು ಯಾವ ತರ ನಮ್ಮ ಕೆಲಸಗಳಿರಬೇಕು ಇತ್ಯಾದಿಗಳನ್ನ ಬಹಳ ಚಿಕ್ಕ ಪುಸ್ತಕದಲ್ಲಿ ವಿವರಿಸಿದರೆ ಅರವತ್ತೆರಡು ಪುಟ ಇದೆ ಇದನ್ನೆಲ್ಲರೂ ಓದಿ ನಾನು ಕೊನೆಗೆ ಒಂದು ಶ್ರೀಮಾತೆ ಶಾರದಾ ದೇವಿಯವರ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನು ಹೇಳಿಬಿಟ್ಟು ನಾನು ಇದನ್ನು ಮುಗಿಸ್ತೀನಿ ಶ್ರೀಮಾತೆ ದೇವಿಯವರು ಉದ್ಬೋಧನದಲ್ಲಿರ್ತಾರೆ ಅಲ್ಲಿ ಪೂಜೆ ಮಾಡೋದಕ್ಕೆ ಯಾರೂ ಸನ್ಯಾಸಿಗಳು ಇರೋದಿಲ್ಲ ಆಗ ಅವರು ಬೇಲೂರು ಮಠದಿಂದ ಒಬ್ಬ ಸನ್ಯಾಸಿನ ಕರೆಸ್ತಾರೆ ಸನ್ಯಾಸಿನ ಕರೆಸ್ದಾಗ ಆತ ಪೂಜೆ ಮಾಡ್ತಾ ಇರ್ತಾನೆ ಆಗ ಆ ಪೂಜೆ ಮಾಡ್ತಿದ್ದ ಪಕ್ಕದ ರೂಮ್ನಲ್ಲಿ ಒಂದಿಷ್ಟು ಜನ ಭಕ್ತರು ಮೊದಲನೇ ಮಹಾಯುದ್ಧದ ಬಗ್ಗೆ ಮಾತಾಡ್ತಾ ಇರ್ತಾರೆ ಇನ್ನೊಂದು ಕೋಣೆಯಲ್ಲಿ ರಾಧಿ ಎನ್ನುವ ಮಗು ಶ್ರೀಮಾತೆಯವರನ್ನು ನಾವು ಹೊರಗೆ ಹೋಗೋಣ ಅಂತ ಪೀಡಿಸ್ತಾ ಇರುತ್ತೆ ಹೀಗೆ ಪೀಡಿಸ್ತಾ ಇರಬೇಕಾದ್ರೆ ಈ ಸನ್ಯಾಸಿಗೆ ಅನ್ಸುತ್ತೆ ಪೂಜೆ ಮಾಡೋಕ್ಕೆ ಬಂದ ಸಾಧುಗೆ ನಾನು ಬೇಲೂರು ಮಠದಲ್ಲೇ ಚೆನ್ನಾಗಿದ್ದೆ ಪೂಜೆ ಮಾಡಿಕೊಂಡು ಎಷ್ಟು ಶಾಂತಿಯಲ್ಲಿ ಎಂಥ ಏಕಾಗ್ರತೆ ಸಿಗ್ತಾಯಿತ್ತು ಪೂಜೆ ಮಾಡೋಕ್ಕೆ ಎಷ್ಟು ಸಂತೋಷ ಆಗ್ತಿತ್ತು ನನಗೆ ಸಾಧ್ಯನೇ ಇಲ್ಲ ಪೂಜೆ ಮಾಡೋಕ್ಕೆ ಅಂತ ಅನ್ಕೊಂತಾರೆ ಈ ಗಲಾಟೆ ನಡುವೆ ನಂಗೆ ಪೂಜೆ ಮಾಡೋಕ್ಕೆ ಆಗಲ್ಲ ಅಂತ ಆಗ ಶಾರದಾ ಮಾತೆಯವರು ಆ ಮಗುಗೆ ಪಕ್ಕದ ಕೊಂಡಿದ್ದಾಗ ಅಲ್ಲಿಂದನೇ ಹೇಳ್ತಾರೆ ಏ ರಾಧಿ ಸುಮ್ಮನಿರೋ ನಮ್ಮನ್ನು ದೇವರು ಎಲ್ಲಿಡ್ತಾನೋ ನಾವು ಅಲ್ಲೇ ಸಂತೋಷವಾಗಿರಬೇಕು ಅಂತ ಆಗ ಈ ಯುವ ಸನ್ಯಾಸಿಗೆ ಇದು ನನ್ನನ್ನೇ ಉದ್ದೇಶಿಸಿ ಹೇಳಿದ್ದು ಅಂತ ಗೊತ್ತಾಗುತ್ತೆ ನಾವು ಎಲ್ಲಿರ್ತೀವೋ ಅಲ್ಲಿ ಸಂತೋಷ ಪಡ್ಬೇಕು ನಮಗೆ ಯಾವಾಗಲೂ ಹೇಗೆ ಅಂದರೆ ವಾಚ್ಮ್ಯಾನ್ ಆದವನಿಗೆ ಕಂಡಕ್ಟರ್ ಆಗಬೇಕು ಅಂತ ಆಸೆ ಕಂಡಕ್ಟರ್ ಆದವನಿಗೆ ಡ್ರೈವರ್ ಆಗಬೇಕು ಅಂತ ಆಸೆ ಡ್ರೈವರ್ ಆದವನಿಗೆ ಪೊಲೀಸ್ ಆಗಬೇಕು ಅಂತ ಆಸೆ ಪೊಲೀಸ್ ಆದವನಿಗೆ ಟೀಚರ್ ಆಗಬೇಕು ಅಂತ ಅಂತ ಆಸೆ ಇನ್ನು ಎಸ್ ಐ ಆದವನಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಆಸೆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟ್ರ್ ಆದವನಿಗೆ ಎ ಸಿ ಪಿ ಆಗಬೇಕು ಎ ಸಿ ಪಿ ಆದ ಪಿ ಆಗಬೇಕು ಡಿ ಸಿ ಪಿ ಆದ ಕಮಿಷನರ್ ಆಗಬೇಕು ಕಮಿಷನರ್ ಆದವ್ರಿಗೆ ಇನ್ನೇನು ಆಸೆ ಗೊತ್ತಿಲ್ಲ ಈಗ ಎಲ್ರಿಗೂ ತಾನು ಮಾಡೋ ಕೆಲಸ ಬಿಟ್ಟು ಇನ್ನೆಲ್ಲ ಇದನ್ನೇ ಅದರ ಕೆಲಸದಲ್ಲ ಆಸೆ ಹಾಗಾಗಬಾರ್ದು ಎಲ್ಲಿದ್ದೀವೋ ಅದನ್ನು ಚೆನ್ನಾಗಿ ಮಾಡಬೇಕು ಆವಾಗ ಮನಸ್ಸು ನೆಮ್ಮದಿಯಿಂದ ಅಂತ ಇಂಥ ಭಾಳಷ್ಟು ಅಂಶಗಳಿದ್ರಲ್ಲಿದೆ ನೀವು ಕೂಡ ಈ ಪುಸ್ತಕವನ್ನು ಓದಿ ಅರ್ಧ ದಿನದಲ್ಲಿ ಮುಗಿಸ್ಬೋದು ಓದಿ ಅದನ್ನು ಅಳವಡಿಸ್ಕೊಳ್ಬೇಕು ಪುಸ್ತಕ ತೇರುಗೆ ನೀವು ಸಂಪರ್ಕ ಮಾಡಿದ್ರೆ ನಿಮ್ಮ ಪುಸ್ತಕವನ್ನು ಕಳಿಸ್ತಾರೆ ಮುಂದಿನ ವಾರ ಮತ್ತೊಂದು ಪುಸ್ತಕದೊಂದಿಗೆ ಬರ್ತೀನಿ ನಮಸ್ಕಾರ